ಇತ್ತೀಚಿನ ದಿನಗಳಲ್ಲೇ ಕೆಲವು ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿ ತಲುಪಿವೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ನಾನಾ ಯೋಜನೆಗಳಿದ್ದರೂ ಅಭಿವೃದ್ಧಿ ಮಾತ್ರ ಕಾಣ್ತಾ ಇಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಸಾಮಾಜಿಕ ಹೊಣೆಗಾರಿಕೆಯನ್ನು ವಿಸ್ತಾರ ನ್ಯೂಸ್ ಕೈಗೊಂಡಿದೆ. ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. नम्मूर शाले नम्मेल्लर शाले इदु विस्तार न्यूज़ सामाजिक कळकळि अभियान ईगागले नूरक्कू हेच्चु दानिगळु समाज सेवकरु नम्म जोते कै जोडिसि अभियान के बेंबलवन्नु सूचिसिद्दारे. हागे इंदु विस्तार न्यूज़ अभियान के गदग जिले नारायणपुर राजरत्न संघद सदस्य कल्लय्य हिरेमेठ अवरु बेंबलवन्नु नीडिद्दारे. ईग अवरु नम्मोंदिगे नेरवागि संपर्कदल्लिद्दारे. कल्लय्य हिरेमेठ अवरे नम्म कार्यक्रमक्के स्वागत तमगे. नमस्ते सर. ನಾನು ತಮ್ಮದೊಂದು ಕಿರು ಪರಿಚಯವನ್ನು ಮಾಡ್ಕೊಡ್ತೀನಿ ನಮ್ಮ ವೀಕ್ಷಕರಿಗೆ, ಆನಂತರ ನಿಮ್ಮ ಜೊತೆ ಮಾತಾಡ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾರಾಯಣಪುರ, ಇದು ಗದಗ ಜಿಲ್ಲೆಗೆ ಸೇರಿದಂತ ಪ್ರದೇಶ. ತಾವು ದುಡಿದಂತ ಹಣದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಇಲ್ಲಿನ ಚಾಲಕರು ಆಟೋರಿಕ್ಷಾ ಚಾಲಕರು ಇತ್ಯಾದಿ ಇವರು ಹಣವನ್ನು ಮೀಸಲಿಟ್ಟಿದ್ದಾರೆ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಅಂತಲೇ. ರಾಜರತ್ನ ಸಂಘ ಅನ್ನುವಂತ ಸಂಘವನ್ನು ಇವರು ಹುಟ್ಟು ಹಾಕಿದ್ದಾರೆ. ಗದಗ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಈ ರಾಜರತ್ನ ಸಂಘ ವೇದಿಕೆ ಕೆಲಸ ಮಾಡುತ್ತಾ ಇದೆ. ತಾವು ದುಡಿದ ಹಣದಲ್ಲಿ 500 ರೂಪಾಯಿನ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಅಂತ ಇವರು ಮೀಸಲಿಟ್ಟಿದ್ದಾರೆ. ಶಾಲಾ ಅಭಿವೃದ್ಧಿಗೆ ಪಣ ತೊಟ್ಟಿರುವಂತ ಯುವಪಡೆಗೆ ಗ್ರಾಮಸ್ಥರು ಕೂಡ ಸಾಥ್ ನೀಡುತ್ತಾ ಇದ್ದಾರೆ. 6 ಜನ ಲಾರಿ ಚಾಲಕರು, ಟ್ಯಾಕ್ಸಿ ಚಾಲಕರು ಸೇರಿ ಒಟ್ಟು 12 ಜನ ಈ ರಾಜರತ್ನ ಸಂಘದ ಸದಸ್ಯರಾಗಿದ್ದಾರೆ. ಸದ್ಯ ಶಾಲೆಗೆ 2 ಆಂಡ್ರಾಯ್ಡ್ ಟಿವಿ, ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಕೈ ತೊಳೆಯದಕ್ಕೆ ವಾಶ್ ಬೇಸಿನ್ ಹಾಕೊಡುವಂತದ್ದು, ಶಾಲೆಯ ನಲಿಕಲಿ ಕೊಠಡಿಗೆ ಬ್ಲ್ಯಾಕ್ ಬೋರ್ಡ್ ಗಳನ್ನು ದುರಸ್ತಿ ಮಾಡಿಸಿಕೊಟ್ಟಿದ್ದಾರೆ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ 122 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಹಲವು ಸಾಮಾಜಿಕ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇವರು ಪಣ ತೊಟ್ಟಿದ್ದಾರೆ. ಟಿವಿ ವ್ಯವಸ್ಥೆ ಮಾಡಿದ ಹಿನ್ನೆಲೆ ಶಾಲಾ ಮಕ್ಕಳಿಗೆ ದಿನನಿತ್ಯ ಪ್ರಾಯೋಗಿಕವಾಗಿ ಕಲಿಯೋದಕ್ಕೆ ಸಹಕಾರಿ ಆಗ್ತಾ ಇದೆ. ಸ್ಮಾರ್ಟ್ ಕ್ಲಾಸ್ ನಡೆಸೋದು ಕೂಡ ಇದು ಸಹಕಾರಿ ಆಗ್ತಾ ಇದೆ ಅಂತ. ಕಲ್ಲಯ್ಯ ಅವರೇ, ಮೊದಲನೇದಾಗಿ ನಿಮಗೆ ವಿಶೇಷವಾದಂತ ಅಭಿನಂದನೆ ಹೇಳ್ತೀನಿ. ನೀವೆಲ್ಲ ದಿನವೂ ಕಷ್ಟಪಟ್ಟು ದುಡಿಯುವಂತ ಚಾಲಕರು, ಟ್ಯಾಕ್ಸಿ ಚಾಲಕರು ಅಥವಾ ಆಟೋವನ್ನು ಓಡಿಸ್ತೀರಾ, ಲಾರಿ ಓಡಿಸ್ತೀರಾ, ದಿನವೂ ನೀವು ಕಷ್ಟಪಟ್ಟು ದುಡಿಯೋದ್ರ ಜೊತೆಗೆ ನಿಮ್ಮ ಈ ಶಾಲೆಗೆ, ನಿಮ್ಮೂರಿನ ಶಾಲೆಗೆ ಈ ರೀತಿ ನಾವು ಇದನ್ನು ಡೊನೇಟ್ ಮಾಡಬೇಕು ಅನ್ನುವಂತ ಕೆಲಸವೇ ವಿಶೇಷವಾದ್ದು. ಅದಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಅಭಿಯಾನ ಪ್ರಾರಂಭ ಮಾಡಿದ್ದು ಕೂಡ ನಿಮ್ಮಂತಹ ಅನೇಕರು, ಈ ರೀತಿ ಆಲೋಚನೆ ಮಾಡುವಂತಹ ಉದಾರ ಮನಸ್ಸಿನ ಜನರು ನಮ್ಮ ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅವ್ರನ್ನ ಗುರುತಿಸಬೇಕು ಮತ್ತು ಅವರ ಸೇವೆಯನ್ನು ಪಡೆದು, ಅವರ ಸಹಕಾರವನ್ನು ಪಡೆದು ಸರ್ಕಾರಿ ಶಾಲೆಗಳಿಗೆ ಕಿಂಚಿತ್ ನಾವು ಅದನ್ನು ಸುಧಾರಿಸೋದಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಹೇಳಿ, ನಿಮ್ಮ ಈ ಸಂಘ ಹೇಗೆ, ಯಾವಾಗ ಸ್ಥಾಪನೆ ಆಯಿತು, ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆಗೆ ಯಾರ್ಯಾರು ನಾಗರಿಕರು ಕೈ ಜೋಡಿಸಿದ್ದಾರೆ, ಇದರ ಪ್ರತಿಕ್ರಿಯೆ ಹೇಗಿದೆ, ನಿಮ್ಮ ಈ ಕೆಲಸಕ್ಕೆ ಜನರ ಪ್ರತಿಕ್ರಿಯೆ ಹೇಗಿದೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ಸರ್, ಇದು ತಾವು ಮಾಡ್ತಾರೆ ಅಂತ ಈ ಒಂದು ಅಭಿಯಾನಕ್ಕೆ ಹೃದಯಪೂರ್ವಕ ನಮಸ್ಕಾರ ಅಂತ ತಿಳ್ಸೋಣ. ಇದು ದೊಡ್ಡ ಮಟ್ಟಕ್ಕೆ ಸರ್ಕಾರಿ ಶಾಲೆಯನ್ನ ಬೆಳೆಸುವಂತ ಕಾರ್ಯಕ್ರಮ ತಾವು ಮಾಡ್ತಾ ಇದ್ರಿ, ಇದಕ್ಕೆ ಹೃದಯಪೂರ್ವಕ ತಮಗೂ ಕೂಡ ನಮಸ್ಕರಿಸ್ತಾ. ಏನಿದೆ ನಿಮ್ದು? ಇಲ್ಲ ಸರ್, ನಾವೆಲ್ಲ ಲಾರಿ ಡ್ರೈವರ್ ಸರ್, ಯಾರು ಸ್ವಂತ ಗಾಡಿ ಯಾರು ಇಲ್ಲ. ನಾವು ಬೇರೆ ಕಡೆಯಿಂದ ದುಡಿಯುವಂತ ಕೆಲಸಗಾರ ಸರ್. ನಾವು ಶ್ರೀಶೈಲಪ್ಪ ಬಿದ್ರಲ್ಲ ಮಾಜಿ ಎಂಎಲ್ಎ, ರೀಸೆಂಟ್ ಆಗಿ ನಿಧನ ಆಗಿದ್ರು, ಅವ್ರ ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ನಾವು 6 ಜನ ಕೂಡ್ಕೊಂಡು ಒಂದು ಸಂಘನ ಸ್ಥಾಪನೆ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಗೆ ಸಂಘನ ನಾನೇ ಸ್ಥಾಪನೆ ಮಾಡಿದೆ, ರಾಜರತ್ನ ಅಂತಂದೇಳಿ. ಅಂದ್ ಮಾಡಿಕೊಂಡು ಶಾಲೆಗೆ ಏನಾದ್ರು ಮಾಡಬೇಕು ಅಂತಂದು ಒಂದು ಶಾಲೆಗೆ, ನಾವು ಗೌರ್ಮೆಂಟ್ ಶಾಲೆಗೆ ನಮ್ಮೂರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಎಸ್ ಡಿ ಎಂ ಸಿ ಇದೆ ಸರ್. ಎಸ್ ಡಿ ಎಂ ಸಿ ಅಲ್ಲಿ ನಾವು ಸದಸ್ಯನಿದ್ದೀನಿ. ಎಸ್ ಡಿ ಎಂ ಸಿ ಅಲ್ಲಿ ಏನಾದ್ರು ಒಂದು ಮಾಡಿ ಮಕ್ಕಳಿಗೆ ಒಂದು ಅನುಕೂಲ ಆಗ್ಬೇಕಂತಂದು ಏನಾದ್ರು ಮಾಡೋಣ ಅಂತಂದು ಹೇಳಿದಾಗ ಅಲ್ಲಿ ಅಷ್ಟೊಂದು ಆರ್ಥಿಕವಾಗಿ ಸಬಲರಿಲ್ಲ ಸರ್ ಯಾರು ಕೂಡ. ಯಾಕಂದ್ರೆ ನಮ್ ಕಡೆ ಯಾತನಿತ್ತು ರೈತಾಪಿ ಜನ ಇರೋದು. ಈಗ ದುಡ್ಡು ಹಾಕಿ ಏನಾದ್ರು ಮಾಡಂದ್ರೆ ಆಗೋದಿಲ್ಲ. ಈಗ ಸರ್ಕಾರದಿಂದ ಅನುದಾನ ಲೇಟ್ ಆಗಿ ಬರುತ್ತೆ. ಈಗ 122 ಜನ ಇದ್ರೆ ನಮ್ ಶಾಲೆ ಬರೋದು 25,000 ಅನುದಾನ ಬರುತ್ತೆ. ಈಗ 50,000 ಏನೋ ಹಿಂಗ ಆಗ್ಬೇಕು ಅಂತ ಹೇಳಿದ್ರು, ಅದು ಕೂಡ ಇನ್ನೂ ಆಗ್ತಾ ಇಲ್ಲ. ಅನುದಾನ ಕಡಿಮೆ ಇದೆ. ಹಂಗಾಗಿ ಏನಾದ್ರು ಒಂದು ಮಾಡ್ಬೇಕಂದಾಗ ಅಲ್ಲಿ ಆರ್ಥಿಕವಾಗಿ ತುಂಬಾ ಸಂಕಷ್ಟ ಇತ್ತು. ಹಾಗಾಗಿ ನಾವೆಲ್ಲ ಡ್ರೈವರ್ ಜನ ಕುಡ್ಕೊಂಡು ಒಂದು ಕನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡಿದ್ವಿ. ಮಾತಾಡಿದಾಗ ಒಂದು 6 ಜನ ನಾವು ಒಗ್ಗಟ್ಟಾಗಿ
ಪ್ರತಿ ತಿಂಗಳು ನಮ್ಮ ದುಡಿ ಮೇಲೆ 500 ರೂಪಾಯಿ ಶಾಲೆ ಮಕ್ಕಳಿಗೆ ಮೀಸಲಾಗಿಡೋಣ ಅಂತಂದು ಮಾತಾಡಿಕೊಂಡು ಈ ಸಂಘನ ಜನವರಿ 1ನೇ ತಾರೀಕು 2022 ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಒಂದು ವರ್ಷ ಆಯ್ತು. ಅದಾದ್ಮೇಲೆ ಒಂದು ಆಗಸ್ಟ್ ತಿಂಗಳಲ್ಲಿ ನಮ್ಮ ಮೂರು ಜಾತ್ರೆ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಶಿವಗಣ್ಣ ಅವರು ಭೂ ವಿಜ್ಞಾನ ಇಲಾಖೆಯಲ್ಲಿ ಇರ್ತಾರೆ, ಶಿವಗಣ್ಣ ಅವರು ಪಂಚಣ್ಣ ಅವರು ಇವರು ಸ್ವಲ್ಪ ಜಾತ್ರೆಯಲ್ಲಿ ಅನೌನ್ಸ್ ಮಾಡಿದ್ರು ಈ ರೀತಿ ಮಕ್ಕಳಿಗಾಗಿ ಹಿಂಗ್ ಮಾಡ್ತಾ ಇದ್ದಾರೆ ಸ್ಟೇಜ್ ಹೊಡಿಸುವರನ್ನ ಅವರು ಅಂದಾಗ ಕೆಲವು ಜನ ಆ ಟೈಮಲ್ಲಿ ಬಂದ್ರು ಸರ್, ಅವರು ಕೂಡ ಬಂದ್ರು ಅಣ್ಣವ್ರು ಬಂದು ಒಂದು ಈಗ 12 ಜನ ಇದೆ ಸರ್ ಒಟ್ಟಾರೆ ಕುಡ್ಕೊಂಡು. ಪ್ರತಿ ತಿಂಗಳ 500 ರೂಪಾಯಿ ಶಾಲೆ ಮಕ್ಕಳಿಗೆ ಅಂತಿಟ್ಟು ಒಂದು ಈ ಕಡೆ ಹೊಸ ಕಟ್ಟಡ ಇದೆ ಸರ್, ಒಂದು 100 ವರ್ಷ ಆಗಿದೆ ಶಾಲೆಗೆ. ಅದು ಕೂಡ ಸ್ವಲ್ಪ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ಶತಮಾನೋತ್ಸವ ಆಚರಿಸ್ಬೇಕಂತ ಅನ್ಕೊಂಡಿದ್ವಿ, ಈಗ ಸರ್ಕಾರ ಸರ್ ಮುಂದೆ ಗಮನ ಹರಿಸ್ತಾ ಇಲ್ಲ. ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕಾಗ್ಲಿ ಅಂತ ಒಂದು ಕಣಗಳಿಗೆ ಸರ್ ಸರ್ಕಾರಕ್ಕೆ. ಓಕೆ, ಪ್ರತಿ ತಿಂಗಳು ನಾವೀಗ 500 ರೂಪಾಯಿ ಆಗ್ತಾ ಇದೀವಲ್ಲ, ಅದರಲ್ಲಿ ಕಟ್ಟಡದಲ್ಲಿ ಸ್ವಲ್ಪ ಬ್ಲಾಕ್ ಬೋರ್ಡ್ ದೋಸ್ತಿತ್ತು ಸರ್, ಸರಿಯಾಗಿ ಕಾಣ್ತಾ ಇರ್ಲಿಲ್ಲ ಮಕ್ಕಳಿಗೆ ಅದನ್ನು ಕೂಡ. ಮತ್ತೆ ಅನುದಾನ ಬರೋರಿಗೆ ಅಂತಂದ್ರೆ ಅನುದಾನ ಸರಿಯಾಗಿ ಬರ್ತಾ ಇರ್ಲಿಲ್ಲ, ಹಾಗಾಗಿ ನಾವೇ ಒಂದು ಸಂಘ 500 ರೂಪಾಯಿ ಅಮೌಂಟ್ ಇತ್ತಲ್ಲ ಸರ್, ಅದನ್ನೇ ನಾವು ಬ್ಲಾಕ್ ಬೋರ್ಡ್ ದುರಸ್ತಿ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಕೈ ತಗೊಳ್ಳುವಂತ ಒಂದು ಸಿಂಕ್ ಇರ್ಲಿಲ್ಲ, ಸಿಂಕ್ ರೆಡಿ ಮಾಡಿದ್ವಿ. ಆಮೇಲೆ ನಮ್ದು ಒಂದ್ ವರ್ಷ ಆದ್ಮೇಲೆ ಅಮೌಂಟ್ ಉಳಿದ್ ಸರ್, ನಮ್ದು ಎಲ್ಲ ಕೆಲಸ ಮಾಡಿದ್ಮೇಲೆ ಅದ ಅಮೌಂಟ್ ಉಳಿದಾಗ ಏನ್ ಮಾಡ್ಬೇಕು ಅಂತಂದು ಶಿಕ್ಷಕರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಆಗ ಸರ್ ಈ ಮಕ್ಕಳಿಗೆ ಈಗ ನಮ್ ಕಾಡಂದು ಗೊತ್ತಿರಲ್ಲ, ಕಾಡೆಲ್ಲ ದೂರ ಇರ್ತವೆ, ನದಿ ಏನು ಗೊತ್ತಿರಲ್ಲ, ನದಿ ಹೇಗೆ ಉಗಮ ಆಗತ್ತೆ ಗೊತ್ತಾಗೋದಿಲ್ಲ, ಸ್ವಲ್ಪ ಮಕ್ಕಳಿಗೆ ಅದನ್ನ ತೋರಿಸಿ ಪಾಠ ಮಾಡಿದ್ರಿಂದ ಬೇಗ ಅಟ್ರಾಕ್ಷನ್ ಆಗುತ್ತೆ, ಬೇಗ ತಿಳ್ಕೊಂತಾರೆ, ನೆನಪಾಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತಂದ ಅವರು ಸರ್ ಒಂದು ಮಾಹಿತಿ ಕೊಟ್ಟಾರ. ಅವರು ಒಂದ ಮಾರ್ಗದರ್ಶನದಲ್ಲಿ ಒಂದು ನಾವು 2 ಟಿವಿನ ತಂದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇದ್ರಾ ನಿಮಗೆ? ಪಬ್ಲಿಕ್ ಇನ್ನಷ್ಟು ಬರ್ತಾ ಇಲ್ಲ ಸರ್, ಜಾಸ್ತಿ ಬರ್ತಾ ಇಲ್ಲ. ನಮ್ದು ಕೆಲವು ಕಠಿಣವಾದ ನಿರ್ಧಾರ ಇದೆ ಸರ್, ಸಂಘದೊಳಗೆ ಬಂದ್ರೆ ಪ್ರತಿ ತಿಂಗಳು ಕಡ್ಡಾಯವಾಗಿ 500 ರೂಪಾಯಿ ಕೊಡ್ಲೇಬೇಕು. ಆಮೇಲೆ ನಾವು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಒಪ್ಪಿಗೆ ತಗೊಂಡಿದ್ದೆ ಸರ್, ನಾವು ಸಂಘದಲ್ಲಿ ಇರೋರು ಅಂತ ಎಲ್ಲರೂ ಒಪ್ಪಿಗೆ ತಗೊಂಡು ಆ ಕೆಲಸನ ಮುಂದುವರಿಸ್ತೇವೆ. ಒಳ್ಳೆಯದು. ಕಲೆ ಹಿರೇಮಠ ಅವರೇ, ನೀವು ಚಾಲಕರ ಲಾರಿ ಚಾಲಕರಾಗಿದ್ದರೂ ಕೂಡ ನೋಡಿ 500 ರೂಪಾಯಿನ ತಿಂಗಳ ಉಳಿಸಿ ಅದನ್ನು ನಿಮ್ಮ ಶಾಲೆಗೆ ಕೊಡೋದು ಭಾಳ ದೊಡ್ಡ ಕೆಲಸ ಇದು. ನಾವು ಹಣ ಕೊಡದೇ ಇರೋರ ಸಹಕಾರನ ಕೂಡ ತಗೊಳ್ತಾ ಇದ್ದೀವಿ, ನಾವು ಸಮಯ ಕೊಡ್ತೀವಿ, ನೀವು ಹಣ ಕೊಡ್ತಾ ಇದ್ದೀರಾ, ಇನ್ನು ಕೆಲವರಿಗೆ 500 ರೂಪಾಯಿನೂ ಕೊಡೋಕ್ಕಾಗಲ್ಲ. ಸೊ ಆ ಥರದವರು ನಮ್ಮ ಅಭಿಯಾನದಲ್ಲಿ ಕೈ ಜೋಡಿಸ್ಬೋದು ಅಂತ. ಆ ಶಾಲೆ ಬಗ್ಗೆ ಮುತುವರ್ಜಿ, ಅಲ್ಲಿ ಸ್ವಚ್ಛತೆಯನ್ನು ನೋಡ್ಕೊಳ್ಬೋದು, ಸೇಫ್ಟಿಯನ್ನು ನೋಡ್ಕೊಳ್ಬೋದು, ಅಥವಾ ಬೇರೆ ದಾನಿಗಳನ್ನ ಜೋಡಿಸ್ಕೊಡ್ಬೋದು, ಈ ರೀತಿ ಹಲವು ರೀತಿಯಲ್ಲಿ ಸರ್ಕಾರಿ ಶಾಲೆಯ ಸುಧಾರಣೆ ಅಭಿಯಾನದಲ್ಲಿ ಕೈ ಜೋಡಿಸ್ಬೋದು. ಈ ಕಾರ್ಯಕ್ರಮದ ನಂತರ ನಾವು ನಿಮ್ಮ ಜೊತೆ ಮಾತಾಡ್ತೀವಿ, ನಿಮ್ಮ ಸಂಘದ ಸಹಕಾರವನ್ನು ಪಡೆದು ಇನ್ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಆಲೋಚನೆ ಮಾಡೋಣ. ಆಗ್ಬೋದಾ ಕಲೆ ಅವರೇ? ಓಕೆ, ಧನ್ಯವಾದಗಳು ಮತ್ತು ನಮಗೆ ಇನ್ನೊಮ್ಮೆ ಅಭಿನಂದನೆಗಳು. ನೋಡಿ, ಮನಸ್ಸಿದ್ರೆ ಮಾರ್ಗ ಅಂತ ಅವರು, ಅವ್ರ ಜೀವನನೇ ಕಷ್ಟ, ಅವರು ಲಾರಿ ಓಡಿಸಿ, ಆದರೆ ಅವರಲ್ಲಿ ಆ ಖುಷಿ ಇದೆಯಲ್ಲ, ನಾವು ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ. 500 ರೂಪಾಯಿನ ತೆಗೆದಿಡೋದು 500 ರೂಪಾಯಿ ಅನ್ನೋದು ವ್ಯಾಲ್ಯೂ ಅಲ್ಲ, ಅದಕ್ಕೆ ಆ ಕೊಡಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಅದಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಮತ್ತು ಬೇರೆ ಎಲ್ಲರಿಗೆ ಇವತ್ತು ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಹಣ ಇರುತ್ತೆ, ಕೊಡಬೇಕು ಅಂದಾಗ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಸೊ ಅಂಥವ್ರ ನಡುವೆ ಇವರು ಆದರ್ಶವಾಗಿ ಕಾಣ್ತಾರೆ ಮತ್ತು ಎಲ್ರಿಗೂ ಪ್ರೇರಣೆ ಆಗ್ತಾರೆ. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ, ಸರ್ಕಾರಿ ಶಾಲೆ ದತ್ತು ಪಡೆಯುವ ಬೃಹತ್ ಅಭಿಯಾನ. ಹಣ ಅಥವಾ ವಸ್ತು ಯಾವುದೇ ರೂಪದಲ್ಲಿ ನೀವು ಈ ಅಭಿಯಾನಕ್ಕೆ ಕೊಡುಗೆ ನೀಡಬಹುದು. ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ. ಹೆಲ್ಪ್ಲೈನ್ ನಂಬರ್ 0806955444, ವಾಟ್ಸ್ಆಪ್ ನಂಬರ್ 9481024181, ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ, ಬ್ಯಾಂಕ್ ಹೆಸರು RBL ಬ್ಯಾಂಕ್ ಲಿಮಿಟೆಡ್, ಅಕೌಂಟ್ ನಂಬರ್ 4090001314037, ಬ್ರೂಕ್ಫೀಲ್ಡ್ಸ್ ಬ್ರಾಂಚ್ ಬೆಂಗಳೂರು, ಕರೆಂಟ್ ಅಕೌಂಟ್ IFSC ಕೋಡ್ RATN 0000289, MICR ಕೋಡ್ 5601760013. ವಿಸ್ತಾರ ನ್ಯೂಸ್, ನಿಖರ ಜನಪರ.